ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟಪಾ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆ ಟಿ ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ರಜೆಯ ಮಜೆ ಶುರು ಆಯಿತು ಅಂದರೆ, ಸಮ್ಮರ್ ಸೀಸನ್ ಬಂದರೆ ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದು ರಜೆ ಶುರು ಆಯಿತು. ಸೊ ಈ ಟೈಮಲ್ಲಿ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಅವರ ಕೈ ಚಳಕವನ್ನು ಅಂದರೆ ಕೈ ರುಚಿಯನ್ನು ತೋರಿಸೋದಕ್ಕೆ ನಮ್ಮ ಕಿಚನ್ಗೆ ಬಂದಿದ್ದಾರೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರೇಮ್ ರಾಜ್ ಅವರು ಅವರ ಕೈ ರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಏನೆಲ್ಲ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ. ಎಸ್ ಪ್ರೇಮ್ ರಾಜ್, ಸೊ ನಮ್ಮ ಕಿಚನ್ಗೆ ಬಂದಿದ್ದೀರಿ, ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಫಸ್ಟ್ ಆಫ್ ಆಲ್ ಏನು ಕಲಿತಾ ಇದ್ದೀರಿ? ಐ ಟಿ ಐ ಯಾವುದ್ರಲ್ಲಿ? ನಾರಾಯಣ್ಗುರು. ನಾರಾಯಣ್ಗುರು ಎಲ್ಲಿ, ಏನು ಕಲಿತಾ ಇದ್ದೀರಾ? ಎಲೆಕ್ಟ್ರಿಕಲ್ಲಾ? ಓಕೆ, ಸೊ ಈಗ ರಜೆ ಸಿಕ್ಕಿದೆ, ಸರಿ. ಸೊ ರಜೆಯಲ್ಲಿ ನಮಗೆ ಏನೋ ಒಂದು ಅಡುಗೆ ಹೇಳ್ಕೊಡ್ತೀನಿ ಅಂತ ಬಂದಿರಿ, ಏನು ಮನೇಲಿ ಅಡುಗೆ ಮಾಡ್ತೀರಾ? ಮಾಡ್ತೇನೆ. ಮಾಡ್ತೀರಿ? ಮಾಡಿ ಯಾರಿಗೆ ಕೊಡೋದು? ಅಮ್ಮನಿಗೆ. ಅಮ್ಮನಿಗ? ಸರಿ, ನಮ್ಗೆ ಇವತ್ತು ಯಾವುದು ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಎಗ್ ಬೋಂಡ. ಎಗ್ ಬೋಂಡ, ಓಕೆ ಫೈನ್, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಎಗ್ಗನ್ನು ತುರ್ಕೊಳ್ಳೋದು, ಬೇಯಿಸಿದ ಎಗ್. ಓಕೆ, ಅದು ತುರಿದೆ ಮಾಡ್ಕೊಳ್ಬೇಕಾ ಅಥವಾ ಇದು ಕಟ್ ಮಾಡಿನೂ ಹಾಕ್ಬೋದಾ? ಓಕೆ, ಕಟ್ಟು ಸುಲಭ ಅನಿಸುತ್ತೆ ಅಲ್ವಾ? ಹ್ಞೂ, ಸ್ವಲ್ಪ ಗಟ್ಟಿ ಇರೋದನ್ನು ಸ್ವಲ್ಪ ತುರಿಬೇಕಾಗುತ್ತೆ. ಈರುಳ್ಳಿ, ಇದು ಟ್ರಯಲ್ ಆ್ಯಂಡ್ ಎರರ. ಮನೇಲಿ ಎಲ್ಲ ಟ್ರೈ ಮಾಡಿ ಮಾಡಿ ಅಮ್ಮನಿಗೆ ನಾನು ನೋಡಿ ನನಗೂ ಅಡುಗೆ ಬರುತ್ತೆ ಅಂತ ಹೇಳ್ಕೊಡ್ತಾ ಇರ್ತೀರಿ ಅನ್ಸುತ್ತಲ್ಲ. ಓಕೆ, ಇದು ಹಸಿಮೆಣಸು, ಮ್ಯಾಗಿ ಮಸಾಲ, ಓಕೆ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ರೈಸ್ ರವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ಸಾಕ ಸಾಕ, ಜಾಸ್ತಿ ಆಯ್ತಾ? ನಾನು ಖಾರ ತಿಂತೀನಿ, ಪರವಾಗಿಲ್ಲ. ಎಸ್, ಸ್ವಲ್ಪ ಗಟ್ಟಿ ಮಾತಾಡಬೇಕು. ಕ್ಲಾಸಲ್ಲಿ ಈ ಥರನೇ ಹೇಳಿದರೆ ಸರ್ ಬಯಲ್ವಾ? ಹಾಂ, ಸ್ವಲ್ಪ ಜೋರಾಗಿ ಆನ್ಸರ್ ಮಾಡಿ ಅಂತ. ಹಾಂ, ನೆಕ್ಸ್ಟ್ ಇನ್ನು ಸಾಂಬಾರ್. ಸಾಂಬಾರ್ ಪೌಡರ್. ಸೊ ರೈಸ್ ರವರ ಸಾಂಬಾರ್ ಪೌಡರ್ ನೋಡಿ, ಈ ಥರ ಎಲ್ಲ ಬಿಗಿನರ್ಸ್ಗೆಲ್ಲ ಬೆಸ್ಟ್ ಇರುತ್ತೆ ಇದು. ಎಲ್ಲ ಪೌಡರ್ಸ್ ಹಾಗೆ ಪ್ಯಾಕೆಟ್ ತೆಗೆಯೋದು, ಹಾಕೋದು, ಕೆಲಸ ಮುಗೀತು. ನೆಕ್ಸ್ಟ್ ಇನ್ನು ಜಿಂಜರ್. ಹಾಂ, ಶುಂಠಿಯ, ಶುಂಠಿ ತುರಿದು ಹಾಕೊಳ್ಳೋದು. ಸ್ವಲ್ಪ ನೀರು, ನೀರು ಹಾಕ್ಬೇಕಾ? ಇದು ಸಾಕ, ಇದ್ರದ್ದು ಕೆಲಸ ಮುಗಿತಾ? ನೋಡ್ಕೊಳ್ಳಿ. ಓಕೆ, ಇನ್ನು ಎಗ್ಗ ಅದಕ್ಕೇನು ಹಾಕ್ಲಿಕ್ಕ? ಏನು ಇಲ್ಲ,
ಬೇರೆ ಸಪ್ರೇಟ್. ಓಕೆ, ಅಲ್ಲೇ ಇದೆ ಸ್ಪೂನ್. ಅದಕ್ಕೆ ಉಪ್ಪೇನಾದರೂ ಹಾಕ್ಲಿಕ್ಕಿದೆಯಾ? ಇಲ್ಲ, ಅಷ್ಟೇ ಅಷ್ಟೇ. ಅದನ್ನು ಪುಂಡಿ ಥರ ಮಾಡಿ ಓಕೆ ಅದರಲ್ಲಿ ಹತ್ಕೊಳ್ಳೋದು. ಪ್ಲೇಟ್ ಕೊಡ್ಲಾ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ? ಇದು ಇಮಿಡಿಯೇಟ್ ಮತ್ತೆ ಡೀಪ್ ಫ್ರೈಯಾ? ಹಾಗಾದ್ರೆ ಆಯಿಲ್ ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ನಮ್ಮ ಕಿಚನಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನೇ ಬಳಸೋದು. ಡೀಪ್ ಫ್ರೈಗೆಲ್ಲ ಅಂತೂ ಬೆಸ್ಟ್ ಆಗಿರುತ್ತೆ ಈ ಆಯಿಲ್. ಈ ಥರ ಬಾಯ್ಲ್ಸ್ ಮಾಡಿಕೊಂಡು ಡೀಪ್ ಮಾಡಿ ಓಕೆ. ಸೊ ಎಣ್ಣೆ ಕಾದ ನಂತರವೇನಾ? ಹಾಂ, ಎಣ್ಣೆ ಕಾದಿದೆ, ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ಟ್ರೈ ಮಾಡ್ತಿರಲ್ಲ ಮನೇಲಿ, ಈ ಥರ ಮಾಡೋದಕ್ಕೆ ಅಮ್ಮ ಪಕ್ಕದಲ್ಲೇ ಇರಬೇಕಾ ಅಥವಾ ನೀವೇ ಮಾಡ್ಕೊಂಡು ಹೋಗ್ತೀರಾ? ನೀವೇ ಮಾಡ್ತೀರಿ? ಓಕೆ, ಹಾಕಿ. ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಸುಲಭ ಅಲ್ಲ. ಇದು ಮಾಡಿ ಯಾರಿಗೆ ಕೊಟ್ಟಿದ್ದು? ಏನಾದರೂ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೀರಾ? ಇಲ್ಲ, ಮನೇಲಿ. ಮನೇಲಿ ನೀವೇ ಮಾಡಿ ನೀವೇ ತಿನ್ನೋದು. ಅದೇನದು? ಕಾರ್ನ್ ಇದು ಚಿಪ್ಸಾ? ಹಾಂ, ಲೇಸ್. ಓಹೋ, ಇಂಥದ್ದೆಲ್ಲ ಹುಡುಗರಿಗೆ ಹೊಳೆಯೋದು. ಇರೋದ್ರಲ್ಲೇ ಎಲ್ಲ ಸರ್ಕಸ್ ಮಾಡಿ ಒಂದು ಅಡುಗೆ ಮಾಡೋದು ಅಂದರೆ. ಹಾಕೊಳ್ಳೋದಾ? ಹಾಕಿ. ಸೊ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಬೇಯಬೇಕಾಗಿಲ್ಲ. ಇಲ್ಲ, 2 ಮಿನಿಟ್ಸ್. ಇದೆಲ್ಲ ಯಾವಾಗ ಟ್ರೈ ಮಾಡೋದು? ಅಮ್ಮ ಮನೆಯಿಂದ ಹೊರಗಡೆ ಹೋಗಿರುವಾಗ ಏನಾ ಎಲ್ಲ ಸರ್ಕಸ್? ಇಲ್ಲ, ಅಥವಾ ಅಮ್ಮ ಇರುವಾಗಲೇ ಮಾಡ್ತೇನೆ. ಇಲ್ಲಾಂದ್ರೆ ಇದ್ದಾಗಲೇ ಎಲ್ಲಿ ಹೋದ್ರೆ. ಹಾಂ, ಅದೇ ಹೋದ್ರೆ ಜಾಸ್ತಿ ಮಾಡೋದು. ಆವಾಗಲೇ ಈ ಥರ ಎಲ್ಲ ಇನ್ನೋವೇಷನ್ಸ್ ಸ್ಟಾರ್ಟ್ ಆಗೋದು ಅಲ್ವಾ? ಇಲ್ಲಾಂದ್ರೆ ಅಮ್ಮ ರೆಡಿ ಮಾಡಿ ಇಟ್ಟಿರ್ತಾರೆ. ತೆಗೆದ? ಹಾಂ. ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಮಾತ್ರ. ಅಪ್ಪ ಮಾಡಲ? ಹಾಂ. ಸೊ ಇದಕ್ಕೇನು ಹೆಸರು? ಎಗ್ ಬೋಂಡಾ. ಎಗ್ ಬೋಂಡಾ. ಸೊ ಥ್ಯಾಂಕ್ ಯು ಪ್ರೇಮರಾಜ್. ಮಾತು ಕಮ್ಮಿ ಕೆಲಸ ಜಾಸ್ತಿ ಅನಿಸುತ್ತೆ. ಸೊ ಎಲ್ಲ ಸೈಲೆಂಟ್ ಆಗಿದ್ದವರು ಈ ಥರನೇ ಕಿಚನಲ್ಲೆಲ್ಲ ಕುತ್ಕೊಂಡು ಏನಾದರೂ ಕರಾಮಾತ್ ಮಾಡ್ತಾ ಇರ್ತೀರಿ. ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಟೇಸ್ಟ್ ನೋಡೋಣ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂಥ ಎಗ್ ಬೋಂಡಾ. ಸೊ ತುಂಬ ಸುಲಭದಲ್ಲಿ ಮಾಡ್ಬೋದು. ಸೊ ಏನಾದರೂ ಬೇಯಿಸಿದ ಎಗ್ ಹಾಗೆ ಒಂದೆರಡು ಉಳಿದಿದ್ರೆ ಹಾಗೆ ಈ ಥರ ತಿನ್ನೋ ಬದಲು ಸ್ವಲ್ಪ ಎಲ್ಲ ಇನ್ನೋವೇಷನ್ಸ್ ಮಾಡಿ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಗ್ ಬೋಂಡಾ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಮೊಟ್ಟೆಯನ್ನು ತುರಿದು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ನೂಡಲ್ಸ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಸಾಂಬಾರ್ ಪುಡಿ, ತುರಿದ ಶುಂಠಿ ಹಾಗೂ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ಮೊಟ್ಟೆಯಲ್ಲಿ ಅದ್ದಿ ಆಲೂಗಡ್ಡೆ ಚಿಪ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಗರಿಗರಿಯಾದ ಎಗ್ ಬೋಂಡಾ ತಯಾರು. ಬಿಸಿ ಬಿಸಿಯಾದಂಥ ಎಗ್ ಬೋಂಡಾ ತಯಾರು. ನೆಕ್ಸ್ಟ್ ಇನ್ನೇನೆಲ್ಲ ತಯಾರು ಮಾಡ್ತಾರೆ ನೋಡಬೇಕು. ಸೊ ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ, ನನಗಂತೂ ಕ್ಲೂ ಸಿಗ್ತಾ ಇಲ್ಲ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಸರಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ದಾಲ್,
ವಿಸ್ಮಯ ವಾಟರ್ ಪಾರ್ಕ್ ಅನ್ನೋರು, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಾಯನ್ಸಸ್, ಐಶ್ವರ್ಯ ಕೆ ಟಿ ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಟೀ ಟೈಮ್ಗೆ ಸೂಪರ್ ಆಗಿರುವಂಥ ಒಂದಂತೂ ಎಗ್ ಬೋಂಡಾ ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಪ್ರೇಮರಾಜ್, ಈಗ ಯಾವ ರೆಸಿಪಿ? ಕಾರ್ನ್ ಫ್ರೈ. ಆ ಎಲ್ಲ ಫ್ರೈಯೇ ಮಾಡೋದಾ ಅಲ್ವಾ? ಹಾಂ, ಗ್ರೇವಿ ಎಲ್ಲ ಮಾಡ್ತೀರಾ, ಟ್ರೈ ಮಾಡ್ತೀರಾ? ಗ್ರೇವಿ ಅಮ್ಮ ಮಾಡಿರ್ತಾರೆ, ಸೈಡ್ಗೆ ಮಾತ್ರ ಅಲ್ಲ, ಒಂದೊಂದು ಫ್ರೈ ಮಾಡಿ ಮಾಡೋದು. ಎಸ್ ಪ್ರೇಮರಾಜ್, ಹೇಗೆ ಸ್ಟಾರ್ಟ್ ಮಾಡೋಣ? ಹ್ಞೂ, ಕಡಲೆ ಹಿಟ್ಟು, ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ನೀರು ಹಾಕ್ಬೇಕಾ? ತಗೊಳ್ಳಿ, ಹಾಕಿ. ಇದಕ್ಕೆ ಏನು ಖಾರ ಏನು ಬೇಕಾಗಿಲ್ವಾ? ಖಾರ ಮಸಾಲೆ ಮಾಡಿದ್ಮೇಲೆ ಅದರ ಮೇಲೆ ಹಾಕಿದ್ದೆ. ಮೇಲೆಯಿಂದ ಸಾಕ ನೀರು ಹಾಕ್ಬೇಕು? ಹಾ, ನೀರು ಸಾಕು, ಸ್ವಲ್ಪ. ಅದನ್ನೇ ಚೆನ್ನಾಗಿ ಫಸ್ಟ್ ಕಲ್ಸ್ಕೊಳ್ಬೇಕಲ್ಲ. ನೆಕ್ಸ್ಟ್ ಇನ್ನು ಬ್ರೆಡ್ ಒಂದಿದೆ, ಮಿಕ್ಸಿಗೆ ಮಿಕ್ಸಿಗೆ ಹಾಕೊಳ್ಬೇಕಾ? ಅದು ಅಂದ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊಳ್ದಿಕ್ಕ. ಪ್ಲೇಟ್ ಕೊಡ್ಲಾ? ಇನ್ನು ಕಾರ್ನ್, ಇದು ಕಾರ್ನ್ ಬೇಯಿಸಿದ್ದ? ಬೇಯಿಸಿ ಒಂದೊಂದೇ ಪೋಣಿಸಿದ್ದ ಹೇಗೆ? ಅದು ಕಡ್ಡಿ ಹಾಕಿ ತೋರಿಸಿ ನೋಡೋಣ, ತೋರಿಸಿ ನೋಡೋಣ ಹೇಗೆ ಕಡ್ಡಿ ಹಾಕಿ. ಹಾಂ, ಓ ಆ ಥರ ತೆಗೆದ್ರೆ ಬರುತ್ತೆ. ಸೊ ಎಲ್ಲ ನಿಮ್ದೆಲ್ಲ ಸರ್ಕಸ್ದೆ. ಹಾಂ, ಕರೆಕ್ಟ್. ಮತ್ತೆ ಇನ್ನು ನೀರಲ್ಲಿ ಡಿಪ್ ಮಾಡಿ ಡೈರೆಕ್ಟ್ ಫ್ರೈ ಮಾಡಿ. ಹಾಗಾದರೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆಗದೆ ಎಣ್ಣೆ ಇದೆ, ಇದು ಕಾರ್ನ್ ಬೇಯಿಸಿದಲ್ವಾ? ಬೇಯಿಸಿ ಮತ್ತೆ ಮಾಡ್ಕೊಳ್ಳೋಣ. ಬೇಯಿಸುವಾಗ ಉಪ್ಪೇನಾದ್ರೂ ಹಾಕಿದ್ದೀರಾ? ಇಲ್ಲ, ಏನಿಲ್ಲ. ಹಾಗೆ ನೀರಲ್ಲಿ ಬೇಯಿಸಿದ ಸ್ಟೀಮ್ ಅಲ್ಲ? ನೀರಲ್ಲಿ, ನೀರಲ್ಲಿ. ಎಸ್ ಪ್ರೇಮರಾಜ್, ನೀವು ಬರೀ ಇಂಥದ್ದೇ ಎಲ್ಲ ಟ್ರೈ ಮಾಡೋದಾ, ಬೇರೆ ಏನಾದರೂ ಸ್ವೀಟಲ್ಲೂ ಟ್ರೈ ಮಾಡಿದ್ದೀರಾ? ಸ್ವೀಟಲ್ಲಿ ಮಾಡಲಿ, ಇಲ್ಲ, ಸ್ನ್ಯಾಕ್ಸ್, ಸ್ನ್ಯಾಕ್ಸ್ ಮಾತ್ರ. ಸರಿ, ಫಸ್ಟ್ ಯಾವುದು ನೀವು ಟ್ರೈ ಮಾಡಿದ್ದು ಈ ಥರ? ಅಮ್ಮ ಹೊರಗಡೆ ಹೋಗಿದ್ದಾಗನ ಅಥವಾ ಏನು ಮಾಡಿಟ್ಟಿರಲಿಲ್ವಾ ಮನೇಲಿ? ಏನು ಬ್ರೆಡ್ ಇದೆಯಲ್ಲ, ಟ್ರೈ ಮಾಡ್ತೀವಿ. ಹಾಂ, ಬ್ರೆಡ್ ಅದೇನು? ಅದಕ್ಕೆ ಹೆಸರು ಇಟ್ಟಿಲ್ಲ, ಮಾಡೋದು ಹಾಗೆ ಒಂದು ಟ್ರೈ ಮಾಡೋದು ತಿನ್ನೋದು ಅಷ್ಟೇ. ಸೊ ಇದು ಕಾರ್ನ್ ಫ್ರೈ ಮತ್ತು ಎಗ್ ಬೋಂಡಾ ಯಾವಾಗಲೂ ಮಾಡ್ತಾ ಇರ್ತೀರಾ? ಸೊ ನಿಮ್ಮ ಈ ಎಲೆಕ್ಟ್ರಿಕಲ್ ಐ ಟಿ ಕಲಿತಾ ಇದ್ದೀರಲ್ಲ, ಇದು ಎಷ್ಟು ವರ್ಷದ ಕೋರ್ಸ್ ಹೇಗೆ? 2 ಇಯರ್ಸ್ ಕೋರ್ಸ್. ಸೊ ಇದರಲ್ಲಿ ಇಂಟರ್ನ್ಶಿಪ್ನು ಬರುತ್ತಾ? ಇಂಟರ್ನ್ಶಿಪ್ ಇರುತ್ತೆ. 2 ಇಯರ್ಸ್ ಆದಮೇಲೆ ಇಂಟರ್ನ್ಶಿಪ್. 2 ಇಯರ್ಸ್ ಆದಮೇಲೆ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ ಎಷ್ಟು ಟೈಮ್ ಇರುತ್ತೆ ಡ್ಯೂರೇಷನ್? 1 ಇಯರ್. ಓ, ಟೋಟಲ್ ಹಾಗೆ 3 ಇಯರ್ಸ್ ಬರುತ್ತೆ. ಓಕೆ, ನಿಮಗೆ ಹೇಗೆ ಕಂಪನಿಗೆ ಕಳಿಸ್ತಾರಾ ಅಥವಾ ಏನು ಹೇಗೆ? ಕಂಪನಿಯಿಂದ ಆಫರ್ಸ್ ಬರ್ತದೆ, ಮತ್ತೆ ಆಫರ್ ನೋಡಿ ನಮಗೆ ಬೇಕಾದ್ರೆ ಅಲ್ಲಿ ಹೋಗಿ. ಸೊ ಅಲ್ಲಿ ಪ್ಲೇಸ್ಮೆಂಟ್ ಇರುತ್ತಾ? ಪ್ಲೇಸ್ಮೆಂಟ್ ಆಗುತ್ತಾ? ಐ ಟಿ ಅಲ್ಲೂ ಕೂಡ ಪ್ಲೇಸ್ಮೆಂಟ್ಸ್ ಇರುತ್ತೆ? ಪ್ಲೇಸ್ಮೆಂಟ್ಸ್ ಇರುತ್ತೆ. ಓಕೆ, ಎಣ್ಣೆ ಕಾದಿದೆ. ಸೊ ಎಣ್ಣೆ ಕಾಯೋ ಅಷ್ಟು ಹೊತ್ತು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ.
ಅಲ್ಲ ಆಲ್ರೆಡಿ ಕಡಲೆ ಹಿಟ್ಟಿದೆ ಮತ್ತೆ ಪುನಃ ಬ್ರೆಡ್ ಕ್ರಮ್ಸ್ ಬೇಕಾ? ಕ್ರಿಸ್ಪಿನೆಸ್ ಕ್ರಿಸ್ಪಿನೆಸ್ ಸೊ ಎಲ್ಲ ರೆಡಿಯಾ? ಹಾಂ ಹಾಕೊಳ್ಳಿ. ಬಿಸಿ ಆಗಿದೆ ಆಲ್ರೆಡಿ ಎಣ್ಣೆ, ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತು ಏನೂ ಬೇಕಾಗಿಲ್ಲ. 2-3 ಮಿನಿಟ್ಸ್ ಕ್ರಿಸ್ಪಿ ಆದರೆ ಐ ಆಮ್ ಶೋರ್. ಇದು ನೀವು ಬರೀ ನಿಮ್ಗೊಬ್ಬರಿಗೆ ಮಾತ್ರ ಮಾಡ್ತಾ ಇದ್ರಿ. ಹ್ಞೂ ಹಾಕಿ. ಕೆಲವೊಂದು ಬೆಂದಿದೆ, ತೆಗೆಯೋದಾ? ಸೊ ಇನ್ನೋವೇಟಿವ್, ಎಲ್ಲ ಇನ್ನೋವೇಷನ್ಸ್ ಈ ಯಂಗ್ಸ್ಟರ್ಸ್ ಇಂದನೇ ಬರೋದು. ವೆರಿ ನೈಸ್, ಇನ್ ಸರ್ವ್ ಮಾಡಿ. ಸ್ವಲ್ಪ ಮೇಲೆ ಲೈಟ್ ಆಗಿ ಹಾಕಿ. ಏನದು? ಮ್ಯಾಗಿ ಮಸಾಲ. ಹಾಂ, ಸ್ವಲ್ಪ ಚಿಲ್ಲಿ ಪೌಡರ್. ಮೇಲೆಯಿಂದನಾ? ಮೇಲೆ ಸ್ವಲ್ಪ. ಅಲ್ಲ, ಮೇಲೆಯಿಂದಲೇ ಸ್ಪ್ರಿಂಕಲ್ ತೆಗೆದು ಕೊಡ್ತೀನಿ, ನೀವು ಸ್ಪ್ರಿಂಕಲ್ ಮಾಡಿ ತಗೊಳ್ತೀನಿ. ರೆಡಿ? ಎಸ್. ವಾ, ಸೊ ಬಿಸಿ ಬಿಸಿಯಾದಂಥ ಕಾರ್ನ್ ಫ್ರೈ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂಥ ಕಾರ್ನ್ ಫ್ರೈ, ಒಳ್ಳೆ 5-star ಹೋಟೆಲಲ್ಲಿ ಸೊ ಲೆಸ್ ಇಸ್ ಮೋರ್ ಅಂತ ಹೇಳ್ತಾರೆ ಆ ರೀತಿ. ಸೊ ಲೆಸ್ ಇಸ್ ಮೋರ್ ಇದು. ಸೊ ಇನ್ನೋವೇಟಿವ್ ರೆಸಿಪಿ. ಸೊ ಕಾರ್ನ್ ಫ್ರೈ ಹೇಗೆ ತಯಾರಿಸೋದು ಮತ್ತೊಮ್ಮೆ. ಕಾರ್ನ್ ಫ್ರೈ ತಯಾರಿಸೋ ವಿಧಾನ. ಮೊದಲು ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಬೇಯಿಸಿದ ಕಾರ್ನ್ ಅನ್ನು ಉದ್ದನೆ ಸೀಳಿಟ್ಟುಕೊಳ್ಳಿ. ಆ ನಂತರ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕೊನೆಯಲ್ಲಿ ಮೇಲಿನಿಂದ ನೂಡಲ್ಸ್ ಮಸಾಲ ಹಾಗೂ ಮೆಣಸಿನ ಪುಡಿ ಉದುರಿಸಿ ಸರ್ವ್ ಮಾಡಿ. ಕ್ರಿಸ್ಪಿ ಕಾರ್ನ್ ಫ್ರೈ. ಎಸ್ ಪ್ರೇಮ್ ರಾಜ್. ಸೊ ಫಸ್ಟ್ ಇದು ಟೇಸ್ಟ್ ನೋಡಬೇಕಾ? ಇದ ಇದು ತಗೊಳ್ಳಿ ತಗೊಳ್ಳಿ. ಸೊ ನನ್ನ ಮೇಲೆ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಬೇಡ. ಒಳ್ಳೆ ಕ್ರಿಸ್ಪಿ ಬಂದಿದೆ. ಟೇಸ್ಟ್ ಬಂದಿದೆ. ಸೊ ಆ್ಯಕ್ಚುಲಿ ನಾವು ಹೇಗೆ ಮಾಡಿದ್ರು ಟೇಸ್ಟ್ ಇರಬೇಕಲ್ಲ. ಸೊ ಹುಡುಗರ್ದಿದೆ ಫಂಡ, ಸೊ ಅಂಡೆಕ ಫಂಡ. ತುಂಬ ಚೆನ್ನಾಗಿದೆ. ಸೊ ಇದು ಟೇಸ್ಟ್ ನೋಡೋಣ. ಸೊ ಟೈನಿ ಟೈನಿ ಕ್ರಿಸ್ಪಿ ಕಾರ್ನ್. ಸೂಪರ್. ಸೊ ಖಾಲಿ ಹಾಗೆ ತಿನ್ನುವಾಗ ಅದರ ಸ್ವೀಟ್ನೆಸ್ ಇದೆ ಕಾರ್ನ್ದು, ಮೇಲೆ ಸ್ಪೈಸ್ ಸಿಗ್ತಾ ಇದೆ. ಕರೆಕ್ಟ್ ಇದೆ. ಮೇಲೆ ಇನ್ನೊಂದೇನು ಗೊತ್ತಾ? ಚಾಟ್ ಮಸಾಲ ಹಾಕ್ತದೆ, ಇನ್ನೂ ಟೇಸ್ಟಿ ಬರ್ಬೋದು. ಸೊ ಈಗ ಬರೀ ಅದರಲ್ಲಿ ಮ್ಯಾಗಿ ಮಸಾಲದ್ದು ಬದಲು ಚಾಟ್ ಮಸಾಲ ಟೇಸ್ಟಿ ಆಗ್ಬೋದು. ಇದು ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ಇದು ನಿಮ್ಮದೆಲ್ಲ ಹುಡುಗರದೆಲ್ಲ ಎಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಮಾಡೋದು ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ನೆಕ್ಸ್ಟ್ ಇನ್ನೊಂದು ಎಲ್ಲ ರೆಸಿಪಿ ಟ್ರೈ ಮಾಡ್ತಾ ಇದ್ರೆ ಬಂದು ಹೇಳ್ಕೊಡಿ. ಓಕೆ, ವೆಲ್ ಟ್ರೈಡ್. ಸೊ ನಿಮ್ಮ ಇಂಟ್ರೆಸ್ಟ್ಗೆ, ಕುಕಿಂಗ್ ಇಂಟ್ರೆಸ್ಟ್ಗೆ ಇನ್ನಷ್ಟು ಹೊಸ ಹೊಸ ರುಚಿಯನ್ನು ಕಲಿತಾ ಇರಿ, ಹಾಗೆ ಬಂದು ನಮಗೆ ಕಲಿಸಿ. ಓಕೆ, ಸೊ ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇದರ ಹತ್ತಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಸ್ ಅವರ 2-star ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಸೊ ಕಿಚನ್ ಅಂತ ಹೇಳಿದ್ರೇ ಹಾಗೇನೆ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಮಾಡ್ತಾನೆ ಎಲ್ಲರೂ ಕೂಡ ಕಲಿಯೋದು. ಸೊ ಫಸ್ಟ್ ಕಲಿಯುವಾಗ ಎಲ್ಲರೂ ಕೂಡ ಹಾಗೇ ಬೇಸಿಕೆಯಿಂದನೇ ಕಲ್ತ್ಕೊಂಡು ಹೋಗೋದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸೊ ನಾವು ಇಂಟ್ರೆಸ್ಟ್ ಇದ್ದರೆ ಏನೆಲ್ಲ ಇನ್ನೋವೇಟಿವ್ ರೆಸಿಪಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.